ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಮೊದಲು ಅಡವಿ ಸಿದ್ದೇಶ್ವರ ಮಠದಲ್ಲಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಲಾಮೇಳ ಮತ್ತು ವಾದ್ಯಗಳೊಂದಿಗೆ ಉದ್ಘಾಟನೆ ಮಾಡಿ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಠಸ್ಥಳಿ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಯುವ ಧುರೀಣ ಪವನ್ ರಮೇಶ್ ಕತ್ತಿ ಹಾಗೂ ಯುವ ನಾಯಕ ಪೃಥ್ವಿ ರಮೇಶ್ ಕತ್ತಿ ಹಾಗೂ ಪಟ್ಟಣದ ಗಣ್ಯಮಾನ್ಯರು ಹಾಗೂ ಪಟ್ಟಣದ ನಾಗರಿಕರು, ಕನ್ನಡ ಅಭಿಮಾನಿಗಳು ಹಾಗೂ ಮಹಿಳೆಯರು, ಕಲಾಮೇಳದವರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ತದನಂತರ ಸಾಗಿ ಬಂದು ಅದು ಬಸವೇಶ್ವರ ವೃತ್ತದವರೆಗೆ ಬಂದ ನಂತರ ಅಲ್ಲಿಂದ DJ ಮೆರವಣಿಗೆ ಪ್ರಾರಂಭವಾಗಿ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಈ ಒಂದು ರಾಜ್ಯೋತ್ಸವದ ಮೆರವಣಿಗೆ ಜರುಗಿತು. ಯುವಕರು ಅತಿ ವಿಜೃಂಭಣೆಯಿಂದ ನೃತ್ಯ ಮಾಡುತ್ತಾ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಹುಕ್ಕೇರಿ. ಹುಕ್ಕೇರಿ ನಗರದಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇದೆ. ನನಗೊಂದು ಏನು ಹೆಮ್ಮೆ ಅಂತಂದರೆ, ರಾಜ್ಯೋತ್ಸವವನ್ನು ನಾವು ಬೇರೆ ಬೇರೆ ಕಡೆ ಮಾಡಿ ಅತೀ ಸಂತೋಷ ಪಡ್ತಿದ್ದೀವಿ. ಆದರೆ ನನ್ನ ಊರೊಳಗೆ ಬೆಳಗಾವಿ ನಂತರದಲ್ಲಿ ಅತಿ ಹೆಚ್ಚು ಜನ ಸೇರಿ ರಾಜ್ಯೋತ್ಸವವನ್ನು ಆಚರಿಸುವ ಮುಖಾಂತರ ಕನ್ನಡಾಂಬೆಗೆ ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮ ನಡೀತಾ ಇದೆ. ಗಡಿ ಭಾಗ ಕನ್ನಡದ ಬಗ್ಗೆ ಅತಿ ಅಭಿಮಾನ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಗಡಿ ಭಾಗ ಗಟ್ಟಿಯಾಗಬೇಕು ಅಂತಂದರೆ ಹೆಚ್ಚು ಗಡಿಗೆ ರಾಜ್ಯ ಸರ್ಕಾರ ಸಹಾಯ ಸಹಕಾರವನ್ನು ನೀಡುವ ಮುಖಾಂತರ ಕನ್ನಡದ ಅಭಿವೃದ್ಧಿಗೆ ಹೆಚ್ಚು ಸಹಕರಿಸಬೇಕು ಅನ್ನುವುದು ನಮ್ಮ ಸದಿಚ್ಛೆ. ಕನ್ನಡಿಗರು, ಸ್ವಾಭಿಮಾನಿಗಳು, ಬೇರೆ ಭಾಷೆಗಳನ್ನು ರೆಸ್ಪೆಕ್ಟ್ ಮಾಡುವಂಥ ಅಂದರೆ ಗೌರವ ಕೊಡುವಂಥ ಒಂದು ಜನ. ಯಾಕಂದರೆ ನಾವು ಅನೇಕ ರಾಜ್ಯಗಳ ಆಳ್ವಿಕೆಯಲ್ಲಿ ನಾವು ಬಂದಿದ್ದೀವಿ. ಮೊಘಲರಿರ್ಬೋದು, ಮರಾಠರಿರ್ಬೋದು, ಚೋಳರಿರ್ಬೋದು ಅಂತ ಅನೇಕ, ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇಂಥ ಅನೇಕ ರಾಜ್ಯಗಳು ನಮ್ಮನ್ನು ಆಳಿದ್ದಾರೆ. ಅದಕ್ಕೆ ಗಡಿ ಭಾಗ ಏನಿದೆ, ನಾವು ಬೇರೆ ಭಾಷೆಯನ್ನು ಕೂಡ ಪ್ರೀತಿ ಮಾಡ್ತೀವಿ, ಬಟ್ ನಮ್ಮ ಭಾಷೆಯನ್ನು ಕೂಡ ಅವರು ಪ್ರೀತಿ ಮಾಡಲೇಬೇಕು ಅನ್ನೋಂಥ ಒಂದು ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಮಾಡುತ್ತೆ. ಮತ್ತು ಸರ್ಕಾರ ಗಡಿ ಭಾಗಕ್ಕೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು. ಅದು ನೀರಾವರಿ ಆಗಿರಲಿ, ಉದ್ಯೋಗ ಆಗಿರಲಿ. ಈಗ ತಾನೇ ನಮಗೆಲ್ಲ ಗೊತ್ತಿರುವ ಹಾಗೆ ಮಾನ್ಯ ಉಮೇಶನ ಕತ್ತಿಯವರು, ಕೇಂದ್ರದ ಉಮೇಶನ ಕತ್ತಿಯವರು ತಮ್ಮ ಅವಧಿಯಲ್ಲಿ ನಮ್ಮ ಹುಕ್ಕೇರಿ ತಾಲೂಕದೊಳಗೆ ಸುಮಾರು 18 ಎಕರೆ ಈ ಕೈಗಾರಿಕೆ ಪ್ರದೇಶವನ್ನು